ಮೈಸೂರು ನಗರಕ್ಕೆ ಕಾಡಾನೆಗಳು ನುಗ್ಗಿವೆ. ಮೈಸೂರಿನ ಜಂಬೂ ಬಜಾರ್ ಕೆಎಸ್ಆರ್ ರಸ್ತೆಗಳು ಆನೆಗಳು ಪ್ರತ್ಯಕ್ಷವಾಗಿವೆ. ಒಂದು ರೀತಿ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಾಡಿನಿಂದ ತಪ್ಪಿಸಿಕೊಂಡಿರುವ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಈ ಒಂದು ಪ್ರದೇಶಕ್ಕೆ ಅರಣ್ಯಾಧಿಕಾರಿಗಳು ದೌಡಾಯಿಸಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವಾಗ ಕಾಡಾನೆಗಳು ಕಾಣಿಸ್ಕೊಂಡಿದ್ವು, ನಾವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಕಾಡಾನೆಗಳ ಓಡಾಟ ಕೂಡ ಜೋರಾಗಿತ್ತು, ಕಾಡಾನೆಗಳಿಂದ ಏನಾದರೂ ತೊಂದರೆ ಆಗಿದೆಯಾ, ಹೇಗೆ? ಖಂಡಿತವಾಗ್ಲೂ ದಿವ್ಯಾ, ಇವತ್ತು ಬೆಳಗಿನ ಜಾವ ಮೈಸೂರಿಗರಿಗೆ ನಿಜಕ್ಕೂ ಕೂಡ ಒಂದು ಅಚ್ಚರಿ ಮತ್ತು ಭಯವನ್ನು ಮೂಡಿಸುವಂತಹ ದಿನವಾಗಿದೆ ಅಂತ ಹೇಳ್ಬೋದು. ಇವತ್ತು ಬೆಳಗಿನ ಜಾವದೇ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಎರಡು ಪ್ರಮುಖ ವೃತ್ತಗಳಲ್ಲಿ ಒಟ್ಟಾರೆ ನಾಲ್ಕು ಆನೆಗಳು ದಾಳಿ ಇಟ್ಟಿವೆ. ಇವೆಲ್ಲವೂ ಕೂಡ ಕಾಡಾನೆಗಳಾಗಿದ್ದಾವೆ. ಯಾವು ಕೂಡ ಮೃಗಾಲಯದಿಂದ ಬಂದವಾಗಿಲ್ಲ ಅಥವಾ ಯಾವುದೋ ಬೇರೆಯವರು ಸಾಕಿದ್ರಿಂದ ಬಂದವಾಗಿರುವಂತಹ ಆನೆಗಳಲ್ಲ, ಇವೆಲ್ಲ ಸ್ಪಷ್ಟವಾಗಿ ಕಾಡಾನೆಗಳಾಗಿವೆ. ಒಟ್ಟು ನಾಲ್ಕು ಆನೆಗಳು ಬಂದಿದ್ದಾವೆ. ಈ ಎರಡು ಆನೆಗಳು ಅಂದ್ರೆ ಒಂದು ತಾಯಿ ಮತ್ತು ಒಂದು ಮಗು ಆನೆ, ಎರಡು ಆನೆ ಮೈಸೂರಿನ ಬೊಂಬು ಬಜಾರ್ ರಸ್ತೆಯಲ್ಲಿ ರಸ್ತೆಯಲ್ಲಿರುವ ಎಪಿಎಂಸಿ ಆವರಣವನ್ನು ಸೇರ್ಕೊಂಡ್ರೆ ಇನ್ನೂ ಎರಡು ಆನೆಗಳು ಮೈಸೂರಿನ ಸಯ್ಯಾಜಿರಾವ್ ಸರ್ಕಲ್ ಅಲ್ಲಿ ಇರುವಂತಹ ಒಂದು ಮಾರ್ಕೆಟ್ ನ ಒಳಗಡೆ ಸೇರ್ಕೊಂಡಿವೆ. ಇವುಗಳ ಉಪಟಳ ನಿಜಕ್ಕೂ ಕೂಡ ಬಾರಿ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನೀವು ಕೂಡ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ದಾರಿಯಲ್ಲಿ ಕಟ್ಟಿ ಹಾಕಿದಂತ ಒಂದು ಆಕಳ ಮೇಲೆ ಆನೆ ಸಂಪೂರ್ಣವಾಗಿ ಒಂದು ದಾಳಿಯನ್ನೇ ನಡೆಸುವ ಅಂತ ಹೇಳ್ಬೋದು. ಈ ದಾಳಿಯಿಂದ ಸಂಪೂರ್ಣವಾಗಿ ಸಾಯುವ ಹಂತದಲ್ಲಿ ಈ ಆ ಹಸು ಇದೆ. ಅಷ್ಟರ ಮಟ್ಟಿಗೆ ಆ ಹಸುವಿನ ಮೇಲೆ ತನ್ನ ಸಿಟ್ಟನ್ನ ಆ ಒಂದು ಆನೆ ತೀರಿಸ್ಕೊಳ್ತು. ಆನೆಯನ್ನು ಓಡಿಸುವ ಸಲುವಾಗಿ ಸಾವಿರಾರು ಜನರು, ನೂರಾರು ಜನರು ಅದರ ಹಿಂದೆ ಓಡ್ತಾ ಇದ್ದಾರೆ. ಅದರ ರಭಸಕ್ಕೆ ಅದು ಕೂಡ ಬರಿ ಬೆಚ್ಚಿ ಬಿದ್ದ ರೀತಿಯಲ್ಲಿ ಆನೆ ಕೂಡ ಓಡ್ತಾ ಇದೆ. ಅದಕ್ಕೆ ತಾನು ಎಲ್ಲಿಗೆ ಬಂದಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಸ್ಪಷ್ಟ ಅರಿವು ಇದ್ದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಸಿಕ್ಕ ಸಿಕ್ಕ ಗೋಡೌನ್ ಗಳಿಗೆ ಒಳಗೆಲ್ಲ ನುಗ್ತಾ ಇದೆ. ಹೀಗಾಗಿ ಸಹಜವಾಗಿ ಜನರು ಕೂಡ ಆತಂಕಗೊಂಡಿದ್ದಾರೆ. ದಿವ್ಯಶ್ರೀ, ನಾಗರಾಜ್, ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ, ಹೇಗೆ ಪರಿಸ್ಥಿತಿಯನ್ನ ಹೇಗೆ ನಿಯಂತ್ರಿಸ್ತಾ ಇದ್ದಾರೆ ಅಲ್ಲಿ? ಹೌದು, ಈಗ ದಿವೇಶಿ, ಈಗ ಆನೆಗಳನ್ನ ಕಟ್ಟಿ ಹಾಕೋದ್ರಿಂದ ಮುಖ್ಯವಾಗಿ ಜನರ ಅಬ್ಬರವನ್ನ, ಜನರ ಭಯವನ್ನ ಕಡಿಮೆ ಮಾಡದೆ ಪೊಲೀಸ್ ಅವರಿಗೆ ಮತ್ತು ಅರಣ್ಯಾಧಿಕಾರಿಗಳಿಗೆ ದೊಡ್ಡ ಸಾಹಸವಾಗಿ ಮಾರ್ಪಟ್ಟಿದೆ. ಯಾಕೆಂದ್ರೆ ಆನೆಗಳ ಸುತ್ತ ಜನರ ದಂಡೆ ನೆರೆದಿದೆ. ಜನರು ಪ್ರತಿಯೊಂದು ಆನೆಗಳ ಹಿಂದೆನೂ ಕೂಡ ನೇರವಾಗಿ ಸುತ್ತಾಡ್ತಾ ಇದ್ದಾರೆ. ಹೀಗಾಗಿ ಮೊದಲು ಜನರು ಪೊಲೀಸರನ್ನ ನಿಯಂತ್ರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ಆನೆಗಳು ಪ್ರಾಣಿಗಳ ಮೇಲೆ ದಾಳಿ ಮಾಡ್ತಾರಿಂದ ಕಲ್ಲೆಸೆತನ ಕೂಡ ನಡೀತಾ ಇದೆ. ದಿವ್ಯಶ್ರೀ, ಓಕೆ, ನಾಗರಾಜ್, ನಿಮ್ಮ ಮಾಹಿತಿಗಾಗಿ ಧನ್ಯವಾದ.